ನಮಸ್ಕಾರ ಜಿ ಪಿ ರಾಜರತ್ನಂ ನವೋದಯ ಕಾಲದ ದೊಡ್ಡ ವಿದ್ವಾಂಸರು ಕವಿಗಳು ಅಂತ ಹೇಳೋದಕ್ಕಿಂತ ಹೀಗೆ ಹೇಳಬಹುದು ಆ ಕವಿತ್ವದಲ್ಲಿಯೂ ಅವ್ರದ್ದು ಒಂದು ವಿಶಿಷ್ಟ ಸ್ಥಾನ ಅದೇನಂತ ಹೇಳ್ತೀನಿ ಇದ್ರ ಬಗ್ಗೆ ಬರೆದಿರೋದು ಓದ್ಬಿಡ್ತೀನಿ 1908 1979 ಇದ್ದವರು ಕನ್ನಡದ ಆಚಾರ್ಯರಲ್ಲೊಬ್ಬರಾದ ಗುಂಡ್ಲು ಪಂಡಿತ ರಾಜರತ್ನಂ ಜಿ ಪಿ ಅಂದರೆ ಏನು ಅಂದರೆ ಗುಂಡ್ಲು ಪಂಡಿತ ಅವರು ಕೋಸ್ಟ್ಪೇಟೆ ಅಂದರೆ ಈಗಿನ ರಾಮನಗರದಲ್ಲಿ 5/12/1908 ಜನಿಸಿದರು ತಂದೆ ಗೋಪಾಲಕೃಷ್ಣ ಅಯ್ಯಂಗಾರ ಎಂ ಎ ಪದವಿ ಪಡೆದು ಅನೇಕ ಕಾಲೇಜುಗಳಲ್ಲಿ ಅಧ್ಯಾಪಕ ರೀಡರ್ ಆಗಿ ಸೇವೆ ಸಲ್ಲಿಸಿದ್ದರು ನಿವೃತ್ತಿ ಜೀವನವಂತೂ ಸಾಹಿತ್ಯ ರಚನೆ ಮತ್ತವರೇ ಹೇಳಿಕೊಳ್ಳುವಂತೆ ಸಾಹಿತ್ಯ ಪರಿಚಾರಿಕೆಗೆ ಮೀಸಲಾಯಿತು ನಾ ಬರೀತಿದ್ದೀನಿ ಅಂತಿರಲಿಲ್ಲ ಪರಿಚಾರಿಕೆ ಮಾಡ್ತಿದ್ದೀನಿ ಸೇವೆ ಮಾಡ್ತಿದ್ದೀನಿ ಅಂತಿದ್ದರು 150 ಹೆಚ್ಚು ವೈವಿಧ್ಯಪೂರ್ಣ ಕೃತಿಗಳನ್ನು ರಚಿಸಿದ ಅಗ್ಗಳಿಕೆ ಇವರದ್ದು ರತ್ನನ ಪದಗಳು ನಾಗನ ಪದಗಳು ಒಟ್ಟಿಗೆ ಬರಬೇಕು ಅವೆರಡು ಅವರಿಗೆ ತುಂಬ ಹೆಸರನ್ನು ತಂದುಕೊಟ್ಟವು ಅದಕ್ಕಾಗಿಯೇ ನಾವು ಅವರನ್ನು ಹೆಚ್ಚು ನೆನೆಯೋದು ಅದಲ್ಲದೆ ಬುದ್ಧವಚನ ಪರಿಚಯ ಚಿಕ್ಕದೇವರಾಜ ಪಿನ್ನಪ್ಪ ಚೀನಾ ದೇಶದ ಬೌದ್ಧ ಯಾತ್ರಿಕರು ತುತ್ತೂರಿ ಈ ಹಾಡು ಕೂಡ ತುಂಬ ಪ್ರಸಿದ್ಧ ಕಥಾಕೋಶ ಮುಂತಾದವು ಕೆಲವು ಪ್ರಮುಖ ಕೃತಿಗಳು ನಾಟಕಗಳಲ್ಲಿ ಗಂಡುಗೊಡಲಿ ಬಹಳ ಮುಖ್ಯವಾದದ್ದು ರತ್ನನ ಪದಗಳು ಅಪಾರ ಜನಪ್ರಿಯತೆ ತಂದುಕೊಟ್ಟ ಕೃತಿ ಇದು ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿತು ಈ ಪದ್ಯಗಳಲ್ಲಿನ ಕುಡುಕನೆಂಬ ಹೀಯಾಳಿಕೆಗೆ ಒಳಗಾದವನ ನೋವು ನಿರಾಶೆ ನಲಿವು ಶೃಂಗಾರ ಇವುಗಳ ಬಗ್ಗೆ ಬಳಸಿದ ಭಾಷೆ ಕನ್ನಡದಲ್ಲೇ ಅಸಾಮಾನ್ಯ ಇದೇ ರೀತಿ ನಾಗನ ಪದಗಳು ಕೃತಿ ಅಲ್ಲಿ ರತ್ನ ಬರ್ತಾನೆ ನಾಗ ಬರ್ತಾನೆ ಅಷ್ಟೇ ಪದ್ಯದ ರೀತಿ ಒಂದೇ ವಿಚಾರ ತರಂಗ ಕಿರಣಾನುಭವ ವಿಚಾರ ರಶ್ಮಿ ಇವು ಇನ್ನೊಂದು ಪುಸ್ತಕ ಇದೆ ಬಿಟ್ಟು ಹೋಗಿದ್ದು ಹೇಳ್ತೀನಿ ಚಿಂತನೆಯನ್ನು ಪ್ರಚೋದಿಸುವ ಮಹತ್ವದ ಕೃತಿಗಳು ಶಿಶು ಸಾಹಿತ್ಯದಲ್ಲದ್ದು ರಾಜರತ್ನಂ ಅವರದ್ದು ಅದ್ಭುತ ಕೊಡುಗೆ ಪಂಚಮಿಶ್ರ ಮತ್ತು ಹೊಯ್ಸಳ ಅಂಥೇಳಿ ಅರಗ ಕೃಷ್ಣರಾವ್ ಅಂತ ಬರ್ತಾರೆ ಅವ್ರ ಬಗ್ಗೆನೂ ನಾನು ಮಾಡಬೇಕಾಗಿದೆ ಅರಗ ಶ್ರೀಮಾನ್ಸ್ ರಾವ್ ಅಂತಲೇ ಏನು ನಂತರ ಈ ಪ್ರಕಾರವನ್ನು ಸಮೃದ್ಧವಾಗಿ ಬೆಳೆಸಿದ ಹಿರಿಮೆ ಇವರದ್ದು ಶಿಶು ಸಾಹಿತ್ಯ ಲಕ್ಷ್ಮೀನಾರಾಯಣ ಭಟ್ರು ಬರ್ತಾರೆ ಹೆಚ್ಚಸ್ವಿನೂ ಬರ್ತಾರೆ ಆಮೇಲೆ ಬೌದ್ಧ ಮತ್ತು ಜೈನ ಧರ್ಮಗಳ ಸಾರವನ್ನು 20 ಕೃತಿಗಳ ಮೂಲಕ ಕನ್ನಡಿಗರಿಗೆ ಪರಿಚಯ ಮಾಡಿಕೊಟ್ಟರು ಅಭಿನಂದನಾ ಗ್ರಂಥಗಳು ರಾಜಮಾರ್ಗ ಮತ್ತು ಜೀವರತ್ನ ಮುಂತಾದವುದರಿಗೆ ಆಮೇಲೂ ಅವ್ರ ಬಗ್ಗೆ ಬರೀತಾನೇ ಇದ್ದರು ಅಭಿನಂದನಾ ಗ್ರಂಥಗಳು ಬರ್ತಾನೇ ಇದ್ದವು ಮತ್ತು ನಾನು ಹೇಳಿದೆ ಈಗ ಅವರದ್ದು ಆ ಎರಡು ಪುಸ್ತಕಗಳ ಬಗ್ಗೆ ಅಂತ ಅದನ್ನು ನಾನು ಇಲ್ಲೇ ಹೇಳೋಣ ಅಂದ್ಕೊಳ್ತಾ ಇದ್ದೀನಿ ಇನ್ನೆಲ್ಲೂ ನನಗೆ ಅವಕಾಶ ಸಿಗಲಿಲ್ಲ ಹಾಗೇ ನೋಡಿದೆ ಅವರ ಗಂಡುಗೊಡಲಿ ನಾಟಕದ ಬಗ್ಗೆ ಹೆಚ್ಚು ಪ್ರಸ್ತಾಪನ ನಾಟಕ ಸಾಹಿತ್ಯದಲ್ಲಿ ಮಾಡಲ್ಲ ನಾಟಕಗಳು ಅಂತಾರೆ ಹೇಳಲ್ಲ ಮತ್ತು ಕಾವ್ಯದಲ್ಲೂ ಅವ್ರ ಹೆಸರೇ ಹೇಳಲ್ಲ ಅವ್ರನ್ನ ಕವಿ ಅಂತಲೇ ಪರಿಗಣಿಸಿಲ್ಲ ಏನು ಮಾಡೋಣ ಈಗ ಮತ್ತು ಅವರೊಂದು ಅಂಕಣ ಬರಹ ಬರೀತಿದ್ದರಂತೆ ಒಂದೇ ಆಕೆ ತುಂಬ ಬರೀತಿದ್ರು ಅಂತ ನನಗನ್ನಿಸುತ್ತೆ ಹಾಗಾಯ್ತು ಇರಲಿ ಈ ರತ್ನ ಪದಗಳು ನಾಗನ ಪದಗಳು ಏನು ಅಂತಂದರೆ ತುತ್ತೂರಿ ಬಗ್ಗೆ ಮಂಚ ಹೇಳ್ಬೋಣ ಅದೊಂದೇ ಪದ್ಯ ಅದರಿಂದ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನ ಕಸ್ತೂರಿ ಸರಿಗಮ್ಮ ಪದನಿಸ ಊದಿದನು ಸರಿಗಪ್ಪ ಮಗನಿಸ ಹಾಡಿದನು ತನಗೆ ತುತ್ತೂರಿ ಇದೆ ಎಂದ ಬೇರಾರಿಗೂ ಅದು ಇಲ್ಲೆಂದ ತುತ್ತೂರಿ ಊದಿದ ಕೊಳದ ಬಳಿ ಕಸ್ತೂರಿ ನಿಂತನು ತುತ್ತೂರಿ ನೀರಿಗೆ ಬಿದ್ದೋಯ್ತು ಜಂಬದ ಕೋಳಿಗೆ ಗೊಳಾಯಿತು ಪ್ರೈಮರಿ ಕ್ಲಾಸ್ನಲ್ಲಿ ಕಂಪಲ್ಸರಿ ಆಗಿತ್ತು ಪದ್ಯ ಬಣ್ಣದ ತಗಡಿನ ತುತ್ತೂರಿ ಅಂಥೇಳಿ ನಮ್ಮ ಕಾಲದಲ್ಲಿ ಈಗಿಲ್ಲ ಬಿಡಿ ನನ್ನ ಮಗಳ ಕಾಲಕ್ಕೇನೆ ಹೇಳ್ತಾ ಇದ್ದೆ ನಾನು ರೈನ್ ರೈನ್ ಗೋ ಅವೇ ಏನು ಪದ್ಯ ಇದು ಲಂಡನ್ ಬ್ರಿಡ್ಜ್ ಇಸ್ ಫಾಲಿಂಗ್ ಡೌನ್ ಅಂತ ಯಾರು ಬಿತ್ತೋಗೋದನ್ನ ಪದ್ಯ ಬರೀತಾರ ಅಂತ ಸೊ ನನ್ನ ಮಗಳ ಕಾಲಕ್ಕೆ 1981-82 ಇರಲಿಲ್ಲ ಅಂದಮೇಲೆ ಇದು ನಮ್ಮ ಕಾಲದಲ್ಲಿ ಇದ್ದಿತ್ತು ತುಂಬ ಇದು ಫೇಮಸ್ ಮತ್ತವರು ರತ್ನ ಪದಗಳು ಆಗನ ಪದಗಳು ಯಾಕೆ ಬರೆದ್ರು ಅದು ಒಂದೇ ಒಂದು ಉದ್ದೇಶ ಇದೆ ಈಗ ಕನ್ನಡದ ಬಗ್ಗೆ ಅರಿವು ಅಸ್ಮಿತೆ ಹಪಾಹಪಿ ಭಾಷಣ ಇವೆಲ್ಲ ಬಿ ಎಂ ಶ್ರೀಕಂಠಯ್ಯನವರು ಕುವೆಂಪು ಅಂತವರು ವೇದಿಕೆ ಮೇಲೆ ಮಾಡಿದ್ರೆ ಮಾತ್ರ ಅಭಿಮಾನನ ಸಾಮಾನ್ಯ ಜನರಿಗೆ ಇರೋದಿಲ್ವೇ ಅಭಿಮಾನ ವಾಸ್ತವವಾಗಿ ಸಾಮಾನ್ಯ ಜನರ ಅಭಿಮಾನದಿಂದಲೇ ಅವಿದ್ಯಾವಂತರು ಅನಕ್ಷರಸ್ಥರು ಇಂಗ್ಲೀಷ್ ಬಾರದವರು ಅವರಿಂದಲೇ ಕನ್ನಡ ಉಳಿದಿರೋದು ಇದನ್ನು ಹೇಳೋದಕ್ಕೆ ಅವರೇನು ಮಾಡೋದಾದರೆ ಈಗ ನೇರವಾಗಿ ಹೇಳಿದ್ರೆ ಈ ಥರ ಸಾವಿರಾರು ಜನ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಅದು ಪರಿಣಾಮಕಾರಿ ಆಗೋದಿಲ್ಲ ಅದರ ಬದಲು ಎರಡು ಸ್ಥಾಯಿ ಪಾತ್ರಗಳು
ಒಬ್ಬ ರತ್ನ ಇನ್ನೊಬ್ಬ ನಾಗ ಇಬ್ಬರು ಹೆಣ್ಣು ಕುಡುಕರು ಹೆಣ್ಣು ಕುಡುಕ ಅಂದಾಗಲೇ ನಾನು ಇದೇನೋ ವಿದ್ಯಾವಂತ ಅನಕ್ಷರಸ್ಥ ಇಂಗ್ಲೀಷ್ ಬಾರದಮ್ಮ ಅಂತ ಏನೇನು ಹೇಳಿದ್ನಲ್ಲ ಎಲ್ಲ ಕ್ವಾಲಿಫಿಕೇಷನ್ನು ಸರ್ವಿಯ ಟೈಲಿ ಆಗುತ್ತೆ. ಅವನಿಗೂ ಕೂಡ ಕನ್ನಡದ ಬಗ್ಗೆ ಅಭಿಮಾನ ಇರುತ್ತೆ. ಮತ್ತು ಬರೀ ಕನ್ನಡದ ಬಗ್ಗೆನೇ ಒಂದು ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಅಲ್ಲಿ ತರೋಕ್ಕಾಗಲ್ಲ. ಅದಕ್ಕಾಗಿ ಬೇರೆ ಮಡಿಕೇರಿಲಿ ಮಂಜು, ನಿನ್ನ ನಟಿ ಬೆಳಕು ನಂಗಿದ್ದೆ ನಂಜು ಅಂಥೇಳಿ ಹಾಡ್ತಾರೆ. ಇವತ್ತಿಗೂ ಕೂಡ ಹಾಡ್ತಾರೆ ರಾಜರತ್ನಂ ಪದ್ಯರ. ನೋಡಿ, ನಾನೊಂದು ಪಾಠ ಮಾಡಿದ್ದೆ, ಅದನ್ನು ಒಂದು ಸಲ ನಾನು ಹಾಡಬೇಕಂತ ನಂಗೆ ತುಂಬ ಆಸೆ ಇತ್ತು. ಕ್ಲಾಸ್ನಲ್ಲೂ ಸುಮಾರು ದಾಟಲಿ ಹಾಡ್ಬೋದು, ಹಾಡೋಕ್ಕಾಗಲ್ಲ, ಸ್ವಲ್ಪ ರಾಗ ಹೇಳ್ಬೋದು. ಆದರೆ ನಾನು ಪರದೆ ಹಿಂದೆ ನಿಂತ್ಕೊಂಡು ವಿದ್ಯಾರ್ಥಿಗಳು ಕಾಣಿಸ್ತಾ ಹಾಡಿದ್ದೆ ಯಾವುದೋ ಫಂಕ್ಷನಲ್ಲಿ. ಅದನ್ನು ನೆನಪಾಯಿತು ನನಗೆ. ಎಂಡ ಎಡ್ತಿ ಕನ್ನಡ ಪದಗಳು ಅಂದರೆ ರತ್ನ ಪ್ರಾಣ, ಮುಂಡೇನೆತ್ತಿ ಕುಡಿದ್ಬಿಟ್ಟ ಅಂದರೆ ತಕ್ಕೋ ಪದಗಳು ಬೇಡ. ದೇವರೇನಾದರೂ ಭೂಮಿಗೆ ಬಂದು ಇಲ್ಲಿ ನನ್ನ ನಂತರ ಬಂದ ಅಂತ ನೋನ ಹೇಳಿ ಅಂತ ಹೆಣ್ಣು ಕುಡ್ಕೊಂತ ದೇವ್ರು ಯಾಕೆ ಬರ್ತಾನೆ ಅಲ್ಲಾಗ ಅನ್ಕಳಿ ಅಂತ. ಎಂಡ ಬಿಡು ಅಂತ ಅವ್ನು ಹೇಳಿ, ಎಡ್ತೀನಿ ಬಿಡು ಅಂತ ಹೇಳಿ ಎಲ್ಲ ಹೇಳಿದ್ರೆ ಆಯ್ತಾಯ್ತು ಕಳೆದೋಗಿದೆ ಅಂತ ಕುಡ್ದಾಡ್ತೀನಿ, ದೊಡ್ಡದೊಂದು ಕಾಟ ತೊಂದರೆ ಅಂತೆಲ್ಲ ಹೇಳಿಬಿಟ್ಟು ಕೊನೆಗೆ ಕನ್ನಡ ಪದಗಳು ಆಡೋದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತ ಅವನಂದರೆ ದೇವರಾದ್ರೆ ನಾವು ಮಾಡ್ತೀನಿ ಅವನಿಗೆ ಕತ್ನ ಚೂರಿ ಹಾಕ್ತೀನಿ ನಮಗೆ ಅಂತಾನೆ. ನರಕ್ಕೆ ಕಿಳಿಸಿ ನಾಲ್ಗೆ ಸೀಳಿಸಿ ಮೂಗು ಒಲಿಸ ಬಾಯಿ ಒಲಿಸಾಕಿದ್ರೂ, ಮೂಗು ಬೇಕಲ್ಲ ಉಸಿರಾಡಕ್ಕೆ, ಬಾಯಿ ಒಲಿಸಾಕಿದ್ರೂ ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ. ಮೂಗಿನ ಸಹಾಯದಿಂದ ನಾವು ಭಾಷೆನ ಬಳಸ್ತೀವಿ ಈಗ ಅನ್ನಸಿಕಂದ್ರೆ ಅದೇನೆ. ಅಂದರೆ ಮೂಗಿನಲ್ಲೇ ಆಡೋಕ್ಕೆ ಸಾಧ್ಯ ಇಲ್ಲ. ಏನು ಉತ್ಪ್ರೇಕ್ಷೆ, ಮೂಗಿನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನು ನೀ ಕಾಣೇ. ಎಂಡ ಹೋಗ್ಲಿ, ಎಡ್ತಿ ಹೋಗ್ಲಿ, ಎಲ್ಲ ಕೊಚ್ಕೊಂಡು ಹೋಗ್ಲಿ, ಪ್ರಪಂಚ ಇರೋ ತನಕ ಕನ್ನಡ ಪದಗಳು ನುಗ್ಗಲಿ ಅನ್ನೋ ಪದ್ಯ. ಪಾಠ ಮಾಡಿದ್ರಿಂದ ಪಾಠ ಆಗಿದೆ ಅಂತ ಕಾಣುತ್ತೆ. ಮತ್ತು ಇನ್ನೂ ಅನೇಕ ಸಂದರ್ಭಗಳಲ್ಲಿ ನಾನು ಇದನ್ನು ಬಳಸ್ತೀನಿ. ಅಲ್ಲಿ ಕನ್ನಡದ ಅಭಿಮಾನ ಸೂರ್ಯ, ಕನ್ನಡ ಪದಗಳು ಅಂತಲೇ ಪದ್ಯದ ಹೆಸರು. ಇದನ್ನು ಸಾಮಾನ್ಯವಾಗಿ ಐ ಎ ಎಸ್ನಲ್ಲೂ ಕೂಡ ಇದೆ. ಕೊನೆಯಲ್ಲಿ ಹೇಳಿದ್ನಲ್ಲ ಅದನ್ನು ಅರ್ಥ ಕೇಳಿಸಿ ಅದನ್ನ ಇದಕ್ಕೆ ಹೇಳ್ತಾರೆ, ಭಾವಾರ್ಥ ಬರೀರಿಗೆ ಅಷ್ಟು ಮುಖ್ಯವಾದ ಪದ್ಯ ಅದು ಅಂತ ಹೇಳಿದೆ. ಆಮೇಲೆ ಇನ್ನೊಂದಿದು ಮಡಿಕೇರಿ ಮಂಜು, ಹಾಲ್ನಲ್ಲಿ ಬೆಳೆದಿದ್ದಂಗೆ ರೋಡ್ನಲ್ಲಿ ಟಾರ್ ಬೆಳೆದಿದ್ದಂಗೆ ಅಂತೆಲ್ಲ ಶುರುವಾಗುತ್ತೆ. ಯಾವ ಪದ್ಯಗಳು ಬೈಕ್ ಬರೋಲ್ಲ ಇಲ್ಲಿ ಇಟ್ಕೊಳ್ಳೋಣ ಅಂತ ಟೆಕ್ಸ್ಟ್ ಇಲ್ಲ. ಮತ್ತು ಕೂತ್ಕೊಂಡು ತುಂಬ ಹೊತ್ತು ನೆನಪಿಸ್ಕೋಬೇಕು. ಅದ್ರ ಬದಲು ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈದ, ಭೂಮಿಯುದ್ದ ಬೊಗ್ಗಿಸ್ತೀನಿ ಎಂಡ ತುಂಬಿಕೊಂಡು ಮೈನ, ಸರ್ಸೋತ್ತಮ್ಗೆ ಏನೋಗ್ತೈತೆ ಹಾಂ ಚೆನ್ನಾಗಿ ಪದಗಳು ಕೊಟ್ಟರೆ ಅಂತ ಹೇಳಿ ಪಿ ಕಾಳಿಂಗರಾವ್ ಅದನ್ನು ಹಾಡಿ ತುಂಬ ಜನಪ್ರಿಯಗೊಳಿಸಿದಾಗತ್ತೆ. ಮತ್ತೊಂದೊಂದು ಚಲನಚಿತ್ರ ಗೀತೆಯಾಗಿಯೋ ಅಳವಡಿಸ್ಕೊಂಡಿದ್ದಾರೆ ಅಂತ ಕೇಳಿದೆ. ಅಲ್ಲಿ ರತ್ನನ ಪ್ರಪಂಚ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಕೂಡ ಕೇಳಿದೆ. ಈಗಿನ ಎಲ್ಲ ವಿದ್ಯಮಾನಗಳು ನನಗೆ ಬರೀ ಕೇಳು ಆಗೋಗಿದೆ, ನೋಡು ಅನುಭವಿಸು ಏನೂ ಇಲ್ಲ ಆಗಿದೆ. ಆದ್ದರಿಂದ ನನ್ನ ಒಂದು 40 ವರ್ಷದ ಪಾಠ ಮಾಡಿದ ಅನುಭವ ಪ್ಲಸ್ 10 ವರ್ಷ ನಂತರದ್ದು ಸೇರಿಸ್ಕೊಂಡು ನಾನು ಮಾತಾಡ್ತಿರ್ತೀನಿ. ಹೀಗಾಗಿ ಏನು ಮಾಡಿಬಿಟ್ವು ಅಂತಂದರೆ ರತ್ನ ಪದಗಳು ಮತ್ತು ನಾಗನ ಪದಗಳು ಎರಡನ್ನು ನಾವು ಈ ದೃಷ್ಟಿಯಿಂದ ನೋಡಬೇಕು. ದೊಡ್ಡ ಕವಿ ಇವರು ತಮಿಳರು, ಮೂಲತಃ ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ರು. ಗೌರವ ರಾಮಸ್ವಾಮಿ ಹೆಂಗಾರು ಅಷ್ಟೇ, ಮಾಸ್ತಿ ವೆಂಕಟೇಶ್ ಹೆಂಗಾರು ಅಷ್ಟೇ, ಇವತ್ತು ಅಯ್ಯಂಗಾರು ತಮಿಳ್ನಾಡಿನ ಬಂದವರು, ಈ ಕ್ಷಣ ಬಂದವರು ಇರ್ಬಾರ್ದು, ನಮಗೆ ತರ್ಮಾಗ ಹಿಂದೆ ಬಂದವರು ಇರ್ಬೋದು. ಆದರೆ ಈಗ ಕರ್ನಾಟಕಕ್ಕೆ ಬಂದವರೆಲ್ಲ ಕನ್ನಡ ಬರೋದಿಲ್ಲ, ಕನ್ನಡ ಅನ್ನೋಕ್ಕೂ ಬರ್ತಾರೆ ಕನ್ನಡ ಬರೋದಿಲ್ಲ ಅಂತ ಹೇಳಿ ಆಡೋದನ್ನು ನೋಡಿದಾಗ ಇಂಥ ವಿದ್ವಾಂಸರೆಲ್ಲ ನೆನಪಾಗ್ತಾರೆ. ಅವ್ರಿಗೆ ಎಲ್ಲೂ ವಾತಾವರಣವೇ ಇಲ್ಲ, ಸ್ಕೂಲಲ್ಲಿ ಕಲಿಸಲ್ಲ ಮಕ್ಕಳಿಗೆ. ಎನ್ವಿರಾನ್ಮೆಂಟ್ ಅಂತೀವಿ, ರಾಜ್ಯ ಭಾಷೆ ಅಂತೀವಿ, ರಾಜ್ಯದ ಎಲ್ಲ ಕಡೆ ಹಳ್ಳಿಗಳಲ್ಲಿದೆ ಈಗಲೂ. ಹೀಗೆ ನಾನು ಇವ್ರು ಕನ್ನಡದ ಬಗ್ಗೆ ಮಾತಾಡ್ಕೊಳ್ತೀನಿ, ಇವ್ರ ಬಗ್ಗೆ ಮಾತಾಡೋದನ್ನೇ ಕನ್ನಡದ ಬಗ್ಗೆ ಮಾತಾಡೋದೆ ಅಂತ. ಇವರು ಶಿಶುಪ್ರಾಸದ ಬಗ್ಗೆ ತುತ್ತೂರಿ ಬಗ್ಗೆ ಹೇಳಿದೆ, ಇನ್ನೆರಡು ಪದ್ಯಗಳಿವೆ, ಎಲ್ಲ ಪ್ರೈಮರಿ ಲೆವೆಲಲ್ಲೇ ಆಗ್ತಾಯಿದ್ದವು. ನಾಯಿಮರಿ ನಾಯಿಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತಿಂತಬೇಕು ಎಲ್ಲ ಬೇಕು. ನಾಯಿಮರಿ ನಿನಗೆ ತಿಂಡಿ ಏಕೆ ಬೇಕು, ತಿಂದು ಗಟ್ಟಿಯಾಗಿ ಮನೆಯ ಕಾಯಬೇಕು. ನಾಯಿಮರಿ ಕಳ್ಳ ಬಂದರೆ ಏನು ಮಾಡುವೆ, ಲೊಳ್ಳೊಳ್ಳು ಬೌಬು ಎಂದು ಕೂಗಿ ಆಡುವೆ. ಜಾಡ ಮರಿ ತಾಳು ಹೋಗಿ ತಿಂಡಿ ತರುವೆನು, ತಾ ನಿನ್ನ ಮನೆಯ ನಾನು ಕಾಯುತ್ತಿರುವೆನು. ಏನಂತ ಗೊತ್ತಾಯ್ತಾ ನಿಮಗೆ, ಶಿಶುಗೀತೆ ಸರಿ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದು, ನಾನು ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದೆ. ಅವು ಇವತ್ತಿಗೂ ನನ್ನ ಬೀದಿಲಿ ಗುರುತಿಸ್ತವೆ, ಪ್ರೈಮರಿ ಕ್ಲಾಸ್ನವು. ನಾನು ಕೆಲಸ ಮಾಡ್ತೀನಿ ಕಾಲೇಜಲ್ಲಿ, ಕೊರಿಯೋಗ್ರಫಿ ಮಾಡಿದೆ.
ಏನಿಗೆ ಅರ್ಥ ಗೊತ್ತಾ, ನಾಯಿಮರಿ ಯಾರು ಅಂದರೆ ಕನ್ನಡಿಗರು. ತಿಂಡಿ ಬೇಕೇ, ತಿಂಡಿ ಕೊಡ್ತೀನಿ ಅಂದರೆ ಏನು ಬೇಕಾದ್ರೂ ಮಾಡ್ತೀರಲ್ವಾ, ತಿಂಡಿ ಕೊಟ್ಟರೆ ಇವತ್ತು ಇವತ್ತಿಗೆ ಅನ್ವಯಿಸುತ್ತೆ ಮಾತು. ಒಂದು ಫ್ರೀ ಬಸ್ ಕೊಡ್ತೀವಿ ಅಂತಂದರೆ ಹೋಗಿ ಓಟ್ ಹಾಕ್ತಾರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು. ಅಂದರೆ ಅಲ್ಲಿಗೆ ನಾವು ಯಾವುದ್ರ ಬಗ್ಗೆ, ಏನ್ರ ಬಗ್ಗೆ, ದೇಶದ ಬಗ್ಗೆ ಏನು ಮಾತಾಡಬಲ್ವು, ನಾವು ಏನು ಮಾತಾಡಬಲ್ವು, ಅದಕ್ಕೆ ಬಹುತ್ವ ಭಾರತ ಅಂತ ಹೆಮ್ಮೆಯಿಂದ ಹೇಳ್ಕೊಂಬಿಡೋದು ಒಳ್ಳೆಯದು. ಇವತ್ತಲ್ಲ, ಇನ್ನು 1,000 ವರ್ಷ ಆದರೂ ಇದೇ ಕತೆ. ನಾವು ಬಹುತ್ವ ಭಾರತವೇ, ನಮಗೇನೂ ಆಗಲ್ಲ, ಅದು ಆಗಲ್ಲ, ಇದು ಆಗಲ್ಲ, ಏನೂ ಆಗಲ್ಲ, ಹೀಗೆ ಇತ್ತು. ನಾನು ಅದನ್ನು ಹೇಳ್ತಾ ಇದ್ದೆ. ಇದು ಅರ್ಥ ಅದಕ್ಕೆ. ಆ ಬಹುಶಃ ನಾಗರಹಾವೆ ಹಾವಳು ಹುಡುಗಿಗೆ ತುಂಬ ತಡವಾಗಿ ಅರ್ಥ ಕಂಡುಹಿಡಿದ್ರಲ್ಲ, ಅದು ಬ್ರಿಟಿಷರ ವಿರೋಧಿ ಅಂತ. ಹಾಗೆ ಇದಕ್ಕೂ ತುಂಬ ತಡವಾಗಿ ಅರ್ಥ ಕಂಡುಹಿಡಿಯಲಾಯಿತು ಅಂತ ಕೇಳ್ಪಟ್ಟೆ. ಇನ್ನೊಂದಿದೆ, ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು, ಎತ್ತಿಕೊಳ್ಳಲು ಹೋದರೆ ಅದಕ್ಕೆ ಕೋಪ ಬರುವುದು, ಕೋಪ ಬರಲು ಗಟ್ಟಿಯಾಗಿ ಕಿಚ್ಚಿಕೊಳ್ಳುವುದು ಅಂತ ಇದೇ ಥರದ ಪದ್ಯ. ಇವೆಲ್ಲ ಶಿಶುಗೀತೆಗಳು ಅಂತ ಹೇಳಿ ಲಕ್ಷ್ಮೀನಾರಾಯಣ ಭಟ್ರು ಬರೀತಾರೆ. ಬಾಳ ಒಳ್ಳೆಯವ್ರು ನಮ್ಮಿಸು, ಏನು ಕೇಳಿದ್ರು SS ಅಂತ HSV ಬರೀತಾರೆ. ಈ ಆ ಶಿಶುಗೀತೆ ಮುಂದುವರೆದಿದೆ. ಶಿಶುಗೀತೆ ಅಂತಲೇ ಮಕ್ಕಳ ಸಾಹಿತ್ಯ ಅಂತಲೇ ಪ್ರಕಾರ ಇದೆ. ಶತಮಾನ ಸಾಹಿತ್ಯದಲ್ಲಿ ಅದೇ ಒಂದು ಅಧ್ಯಯ ಇದೆ. ಈಗ ನಾನು ಏನು ಹೇಳಬೇಕು ಅಂತ ಹೊರಟೆ ಅಂತಂದರೆ, ಅದು ಇನ್ನೊಂದು ವಿಷಯ ಇದೆ, ಅದನ್ನು ಇನ್ನೊಂದು ಪುಸ್ತಕದಲ್ಲಿ ಬರುತ್ತೆ, ಅದು ಬರುತ್ತೆ ಅಂತ ನೋಡಿದೆ. ಅದಾದಮೇಲೆ ಹೇಳೋಣ, ಒಟ್ಟಿಗೆ ಹೇಳಿದಾಗತ್ತೆ ಇವ್ರ ಬಗ್ಗೆ ವಿಶೇಷಗಳನ್ನು. ಇನ್ನೊಂದೆರಡು ಸಾಲು ಬಿಟ್ಟಿದ್ದರಿಂದ ಹೇಳ್ತೀನಿ. ರಾಜರತ್ನಂ ಅವರಿಗೆ 1970 ರಾಜ್ಯೋತ್ಸವ ಪ್ರಶಸ್ತಿ ಬಂತು. ನಂತರ 1977 ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಾಪ್ತವಾಯಿತು. 1978 ದೆಹಲಿಯಲ್ಲಿ ಜರುಗಿದ 50ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಮಹತ್ತರ ಕನ್ನಡ ಪ್ರೇಮಿಯಾಗಿದ್ದ ರಾಜರತ್ನಂ ನೋಡಿ ಇಲ್ಲಿ ಸ್ಪಷ್ಟವಾಗಿ ಗುರುತಿಸ್ತಾ ಇದ್ದಾರೆ. ಇವು ಅವ್ರಿಗೆ ಉಳಿದು ಯಾವ ಪುಸ್ತಕ ನೋಡಿದ್ರೆ ಅವ್ರ ಕನ್ನಡ ಪ್ರೇಮಿ ಅಂತ ಎಲ್ಲಿ ಗೊತ್ತಾಗುತ್ತೆ ಅಲ್ವಾ. 13/3/1971 ಈ ಲೋಕವನ್ನೇ ತೊರೆದು ನಡೆದರು ಅಂತ. ಅವ್ರು ಬರ್ತಿದ್ದು ಮಲ್ಲೇಶ್ವರಮಲ್ಲಿ ಅವ್ರು ಇದ್ದಿದ್ದು. ಒಂದು ತಮಾಷೆ ಏನಂದರೆ, ಅವ್ರು ಹೋಗ್ತಾ ಇದ್ರಂತೆ. ಈ ಸ್ಕೂಲ್ ಮಕ್ಳಿಗೂ ಗೊತ್ತಿರುತ್ತಲ್ಲ ಈ ಪದ್ಯಗಳೆಲ್ಲ, ಇದು ಇಷ್ಟೊತ್ತು ಅಷ್ಟೊತ್ತಿನ ಪದ್ಯ ಹೇಳ್ತಾ ಇದ್ದೀನಲ್ಲ, ಏ ನೋಡು ರಾಜರತ್ನಂ ಅಂತ ಒಬ್ಬ, ಏ ಯಾವ ರಾಜರತ್ನಮ್ಮೋ ಅಂತಂದರೆ, ಏ ಅದೇ ಕಾಣು ನಾಯಿಮರಿ ರಾಜರತ್ನಂ. ನಾಯಿಮರಿ ರಾಜರತ್ನಂ ಅಂತ ಹೆಸರಾಗುವಷ್ಟು ಆ ಪದ್ಯ ಹೆಸರುವಾಸಿಯಾಗಿದೆ. ಬಟ್ ನಮ್ಮ ಯಾವ ವಿಮರ್ಶಕರು ಹೈಲೈಟ್ ಮಾಡೋ ಇಡೀ ಪುಸ್ತಕದಲ್ಲಿ ಅವರು ಕಾವ್ಯದ ಬಗ್ಗೆ ಅವಶ್ಯವಾಗಿ ಹೇಳಬೇಕಾದ ಮಾತುಗಳಿವೆ. ಇಷ್ಟೊತ್ತು ನಾನು ಅದಕ್ಕೆ ಹೇಳಿದ್ದು, ಹೈಲೈಟ್ ಮಾಡಿದ್ದು, ಅವಶ್ಯವಾಗಿ ಹೇಳಬೇಕಾದ ಮಾತುಗಳು ಅಂದರೆ ಇವ್ರನ್ನ ಕವಿ ಅಲ್ಲ ಅಂತ ಪರಿಗಣಿಸ್ಬಿಟ್ಟಿದ್ದಾರೆಯೇ. ಇರಬಹುದು ಅಂತ ನನಗನ್ನಿಸ್ತು. ಹೋಳಿ ನಾಟಕದಲ್ಲೂ ಇಲ್ಲ, ಅಂಕಣ ಬರಹದಲ್ಲಿ ಇದೆ. ಅದನ್ನು ನಾನು ಓದ್ತೀನಿ ಆಮೇಲೆ ಅದೇನು ಅಂತ ನೋಡೋಣ. ಇಲ್ಲಿ ಶತಮಾನದ ಕನ್ನಡ ಸಾಹಿತ್ಯದಲ್ಲಿ ಮಾತ್ರ ಒಂದಷ್ಟು ಜನರ ಬಗ್ಗೆ ಸುಮ್ಮನೆ ಕೊಡ್ತಾ ಹೋಗ್ತಾರೆ, ಅಲ್ಲಿ ಹೇಳ್ತಾರೆ. ಅದನ್ನು ಹೇಳಿ, ರಾಶಿಯವರು ರಾಜರತ್ನಂ ಬಗ್ಗೆ ಬರೀತಾರಂತೆ. ರಾಶಿಯಿಂದ ಆರ್ ಶಿವರಾಮ್ ಅಂತ. ರಾಜರತ್ನಂ GP ಎಂಬ ಏಜು 60 ಕನ್ನಡದ ಸರ್ವೆಂಟು. ಬಾರ್ಜು ಅಂದರೆ ಬಾರ್ಜು ಬುಕ್ಗಳ ಬಗ್ಗೆ ಬೀಯಿಂಗು ಬಿಕಮಿಕ್ಕಿಂಗು ಕ್ರೇಜಿ ಆಗುವ ತನಕ ಫ್ರೆಂಡ್ಸರನ್ನೇ ರೇಗಿಸುವವರ ಹ್ಯಾಂಡಲಿ ರೈಟಿಸುವನಿವನು ಗಾರ್ಜಿಯಸ್ ವರ್ಕ್ ಇದು ಬೆಸ್ಟ್ ಪರಿಚಾರಿಕೆಯು. ಏನೋ ಪದ್ಯ ಥರ ಬಂದು ಚಟ್ಪದಿ ಪದಿ ಈ ಥರ ಬರೆದರೆ ಏನು ನೆನಪಾಗಲಿ ಅಂತ ಹೇಳಿ. ಕೊರವಂಜಿ ಬಳಗದ ಹಾಸ್ಯ ಬರಹಗಾರರ ವಿಶಿಷ್ಟ ಶೈಲಿಯಲ್ಲಿ ರಾಶಿಯವರಿಂದ ಅವರದ್ದು ಕೊರವಂಜಿ ಅಪರಂಜಿ ಅಂತ ಈಗ ಬರ್ತಾ ಇದೆ. ಹೀಗೆ ವರ್ಣಿತರಾದ ರಾಜರತ್ನಂದು 20ನೇ ಶತಮಾನದ ಸಾಹಿತ್ಯ ಲೋಕದಲ್ಲಿ ಎದ್ದು ಕಾಣುವ ಹೆಸರು. ಆಳವಾದ ಪಾಂಡಿತ್ಯ, ಶುದ್ಧ ಭಾಷಾ ಜ್ಞಾನ, ಸಂಸ್ಕೃತಿ ಬೀರು ನಡೆನುಡಿ, ವಿದ್ವಾಂಸರ ನಡುವೆ ಎದ್ದು ಎಸೆಯುವ ವ್ಯಕ್ತಿತ್ವದ ರಾಜರತ್ನಂ ಕನ್ನಡ ಹಾಸ್ಯ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿದವರು ಅಂಥೇಳಿ ರತ್ನ ಪದಗಳ ಬಗ್ಗೆ ಬರೀತಾರೆ. 1933 ಬಂದಿದ್ದು. ರಾಜರತ್ನಂ ಅವರ ಅನುಪಮ ಕೊಡುಗೆ DVG ಅವರ ಮಂಕುತಿಮ್ಮನ ಕಗ್ಗದಂತೆ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದ ಕೃತಿಯಾಗಿದೆ ಅಂತ ಹೇಳ್ತಾರೆ. ಅವರಲ್ಲಿರುವ ಜೀವನ ದರ್ಶನ, ಕುಡುಕನೆಂಬ ಹೀಯಾಳಿಕೆಗೆ ಒಳಗಾದ ಬಡವನೊಬ್ಬನ ಕಾಣಿಕೆ, ಆತನ ನೋವು ನಲಿವು ಒಲವು ಗೆಲುವು ಸೋಲು ಜೊತೆಗೆ ಪ್ರತಿಭಟನೆಯ ಧ್ವನಿ, ಬದುಕಿನ ಬಗ್ಗೆ ನಲ್ಮೆಯ ನೋಟ, ಹಾಸ್ಯರಸ ಪ್ರಜ್ಞೆ ಇವೆಲ್ಲವೂ ಈ ಕೃತಿಯಲ್ಲಿ ಬಿಂಬಿತವಾಗಿದೆ ಎಂದ ನೀಲತಳಿ ಕಸ್ತೂರಿ ಬರೀತಾರೆ. ಹೆಂಡದಂಗಡಿಯಿಂದ ಹೊರಟು ಬಂದ ರತ್ನನಿಗೆ ಜಗತ್ತೆಲ್ಲ ಅಸ್ತವ್ಯಸ್ತವಾಗಿ ತೋರುತ್ತದೆ. ರಸ್ತೆ ಕುಣಿಯುತ್ತಿದೆ, ಚಂದ್ರನ ಮುಖ ಸೊಟ್ಟ, ಅಗೋ ಬೀದಿಯ ದೀಪ ಗಿರ್ಕಿ ಹೊಡೆಯುತ್ತಿದೆ. ತಿರ್ತ ತೂರಾಡ್ತದೆ ತೂಕ್ತ, ಒಂದಕ್ಕಾದರೂ ಸ್ವಾಧೀನವಿಲ್ಲ. ಇಂಥ ಕುಡುಕರ ಮಧ್ಯೆ ಶುದ್ಧನಾದ ರತ್ನ ಹೇಗಿರುವುದು, ಮಾನಕ್ಕೆ ಕಡಿಮೆಯಲ್ಲವೇ. ಆದ್ದರಿಂದ ಮತ್ತೆ ಹೆಂಡದಂಗಡಿಗೆ ಹಿಂದಿರಬೇಕೆಂದು ನಿರ್ಣಯಿಸುತ್ತಾನೆ.
ಮತ್ತು ರಾಜರತ್ನಂ ಅವರ ಪುರುಷ ಸರಸ್ವತಿಯನ್ನು ಪುಸ್ತಕ ಇದೆ. ಅದರಲ್ಲಿ ಏನಿದೆ ಅಂತ ನಂಗೆ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಪ್ರಸ್ತಾಪ ಮಾಡಲಿಲ್ಲ. ಕನ್ನಡ ವಿಡಂಬನ ಸಾಹಿತ್ಯದಲ್ಲಿಯೇ ವಿಶಿಷ್ಟವಾದ ಕೃತಿ. ಹಾಸ್ಯ ವಿಡಂಬನೆ ಅಣಕ ಟೀಕೆ ವ್ಯಂಗ್ಯ ಹಾಸ್ಯದ ಎಲ್ಲ ಪ್ರಕಾರಗಳು ಇಲ್ಲಿ ವಿಜೃಂಭಿಸುವೆ ಅಂತ ಹೇಳಿ ಹೇಳ್ತಾರಂತೆ. ಆಮೇಲೆ ಕರ್ನಾಟಕವೋ ಕರ್ನಾಟಕವೋ ಅಂತ ಚರ್ಚೆ ನಡೀತು ಒಂದಷ್ಟು ದಿವಸ. ಆಗ ಕರ್ನಾಟಕ ಅಂತ ಹೆಸರಿಡಬೇಕು ಅಂದಾಗ ಆಗ ನೊಣಗಳ ಜಗಳ ಅಂತ ಬರೆದಿದ್ರಂತೆ. ಇದೆಲ್ಲದಕ್ಕಿಂತ ಇನ್ನೊಂದು ಪುಸ್ತಕದ ಬಗ್ಗೆ ಹೇಳಬೇಕು, ಅಂಕಣ ಬರಹ ನೋಡಿಬಿಡೋಣ. ಡಿ ವಿ ಜಿ ಅವರು ಏನು ಎರಡು ಪುಸ್ತಕ ಬರೀತಾರೆ. ಡಿ ವಿ ಉಂಟಪ್ಪ ಶ್ರೀರಾಮ ಪರೀಕ್ಷಣ ಶ್ರೀಕೃಷ್ಣ ಪರೀಕ್ಷಣ ಅಂದರು ಹಳಗನ್ನಡ ಪದ್ಯ. ರಾಮನ ಬಂದು ಎಲ್ಲರೂ ಕೇಳ್ಕೋತಾರಂತೆ, ಅಲ್ಲಿ ಇಂದ್ರ ಗೌತಮ ಮಂಡೋದರಿ ವಾಲಿ ಲಕ್ಷ್ಮಣ ಲೋಕಜನ ಸೀತೆ ಏನು ಒಂದ ಎರಡ ತಪ್ಪು ಮಾಡಿರೋದು ರಾಮ, ನೀನು ಹಿಂಗೆ ಮಾಡಿದ್ದೀರ ಸರಿನಾ, ನೀನು ಹಿಂಗೆ ಮಾಡಿದ್ದೀರ ಸರಿನಾ ಅಂತ ಉತ್ತರ ಕೊಡ್ತಾನೆ. ಆದರೆ ಆ ಹಳಗನ್ನಡ ಪದ್ಯಗಳು ಅರ್ಥವೇ ಆಗೋದಿಲ್ಲ, ಅರ್ಥವಾದರೂ ಸಂವಹನ ಆಗೋದಿಲ್ಲ. ಅದಕ್ಕೆ ಬೆಸ್ಟ್ ಮೆಥಡ್ ಅಂದರೆ ಏನಂದರೆ, ಇವರು ಡಿ ವಿ ಜಿ ಅವರ ಸ್ಟೂಡೆಂಟ್ ಅಂತೆ ರಾಜರತ್ನಮ್ಮ. ಡಿ ವಿ ಜಿ ಅವರೇ ಪಾಠ ಮಾಡ್ತಿದ್ದನ್ನು ಬರ್ಕೊಂಬಿಟ್ರಂತೆ, ಇವರು ನೋಟ್ಸು ಬರ್ಕೊಂಬಿಟ್ಟು ಡಿ ವಿ ಜಿ ಅವರು ಚಿತ್ರಿಸಿದ ಶ್ರೀರಾಮಚಂದ್ರ ಪ್ರಭು ಅಂತ ಒಂದು ಪುಸ್ತಕ ಶ್ರೀರಾಮ ಪರೀಕ್ಷೆ ನಮ್ಮಲ್ಲಿ. ನಾನು ಆ ಪುಸ್ತಕ ಓದಿ ಭಾಷಣ ಮಾಡಿದ್ದೆ ಸುರಣ ಕಾಲೇಜಲ್ಲಿ. ಡಿ ವಿ ಜಿ ಅವರ ಪರೀಕ್ಷಣ ಕಾವ್ಯಗಳು ಅಂತ ಅಂದರೆ ಶ್ರೀಕೃಷ್ಣ ಪರೀಕ್ಷೆ ನಮ್ಮನ್ನು ಕೃಷ್ಣನೂ ಪರೀಕ್ಷೆ ಮಾಡ್ತಾರೆ, ಗೋಪಿ ಫಸ್ಟ್ ಏನು ಮಾಡ್ತಾರೆ, ರಾಧೆ ಮಾಡ್ತಾಳೆ ಬಿಟ್ಟೋದೆಲ್ಲ ನನ್ನ ಅಂತ, ತಾಯಿ ಯಶೋದೆ ಮಾಡ್ತಾಳೆ ನನ್ನನ್ನು ಬಿಟ್ಟೋದಿಲ್ಲ ಅಂತ, ದೇವಕಿ ಮಾಡ್ತಾಳೆ ಅಂತ. ಅವ್ರ ಪುಸ್ತಕ ಓದಿ ನಾನು ಪ್ರಬಂಧ ಬರೆಯೋ ಬಲ್ಲವಳು ಅದೇನೇ ಹೊರತು ಡಿ ವಿ ಜಿ ಅವ್ರ ಪುಸ್ತಕ ಓದಿದರೆ ಖಂಡಿತ ನಂಗೆ ಬರೆಯೋಕ್ಕಾಗ್ತಿರಲಿಲ್ಲ. ನಾನು ಓಪನ್ ಆಗೇ ಹೇಳಿದೆ, ಅಂತಹ ಪ್ರತಿಭಾಶಾಲಿ ಅವರ ಅಂಕಣ ಕೂಡ ಬರೀತಿದ್ರಂತೆ. ಅದರ ಬಗ್ಗೆ ಇಲ್ಲಿ ಶತಮಾನದ ಕನ್ನಡ ಸಾಹಿತ್ಯದಲ್ಲ ಒಂದಷ್ಟು ಓದಿದೆ. ಜಿ ಪಿ ರಾಜರತ್ನಂ ಸುಧಾ ಪತ್ರಿಕೆಗೆ ಬಹಳ ದೀರ್ಘಕಾಲ ಭ್ರಮರ ಕಾವ್ಯನಾಮದಿಂದ ಬರೆಯುತ್ತಿದ್ದ ಅಂಕಣಗಳು ನೀ ನೆನಪಾಯ್ತು ನನಗೂ, ಜನಪ್ರಿಯವಾಗಿದ್ದವು. ಒಂದು ರೀತಿ ಒಂದು ತತ್ವ ಒಂದು ವಿಚಾರ ಈ ಪುಟ್ಟ ಅಂಕಣದ ಮಿತಿಯಲ್ಲಿ ಇರ್ತಿತ್ತು. 1972 ಪ್ರಕಟವಾದ ವಿಚಾರ ರಶ್ಮಿ ಎಂಬ ಹೆಸರಿನಲ್ಲಿ ಸಂಕಲನವಾದ ತಮ್ಮ ಈ ಬರಹಗಳ ಬಗ್ಗೆ ಅವರು ಹೇಳುತ್ತಾರೆ. ಇಲ್ಲಿನ ಪ್ರತಿಯೊಂದು ರಶ್ಮಿಗೂ ಅದರದೇ ಆದ ಹಿನ್ನೆಲೆ ಉಂಟು. ಅದನ್ನು ಮುಕ್ತಕ ಎಂದೋ ಗದ್ಯ ರೂಪದ ಭಾವಗೀತೆ ಎಂದೋ ಪರಿಗಣಿಸಬಹುದು. ವಿವಿಧ ಧರ್ಮಗಳು ವಿವಿಧ ಪುಸ್ತಕಗಳು ಕೈಲಾಸಂ ಕುರಿತ ಅಪೂರ್ವ ಮಾಹಿತಿ ದೇಶ ವಿದೇಶಗಳ ಧರ್ಮಗ್ರಂಥಗಳ ದೃಷ್ಟಾಂತ ಹೇಳುವುದು ಅವರ ಮಾದರಿ. ಕಾಪಿ ಕ್ಯಾಟ್ ಎಂದು ಮಗಳೇ ಅವರನ್ನು ಹಾಸ್ಯ ಮಾಡಿದ್ಲಂತೆ. ಕಾಪಿ ಕ್ಯಾಟ್ ಕಾಪಿ ಮಾಡ್ತೀಯ ನೀನು, ಅಲ್ಲಿ ಇಲ್ಲಿ ನೋಡ್ಕೊಂಡು ಬರೋದು ಪುಸ್ತಕದಲ್ಲಿ ಬರೀತೀಯಾ ಅಂತ ಹೇಳಿದ್ಲಂತೆ. ಅದನ್ನು ಅವರೇ ಹೇಳ್ಕೊಳ್ತಾರೆ ಅಂತ. ಹೀಗೆ ರಾಜರತ್ನಂ ನೋಡೋದು ಭಾಳ ವಿಶಿಷ್ಟವಾದ ವ್ಯಕ್ತಿತ್ವ. ಆದರೆ ಅವರನ್ನು ಕವಿಯಿಂದ ಪರಿಗಣಿಸ್ತೇನೆ ಅಂದರೆ ನಮಗೆ ಕುವೆಂಪು ಬೇರೆ ಥರ ಬರೆದ್ರೆ ಮಾತ್ರ ಕವಿ ಇಲ್ಲದೇ ಇದರ ಅಲ್ಲ ಅನ್ನುವ ಒಪ್ಪಿತ ಮೌಲ್ಯ ಇರೋ ಹಾಗೆ ತೋರುತ್ತೆ ನನಗೆ. ಕೆಲವರನ್ನು ಪರಿಗಣಿಸ್ತೇ ಇರುವಾಗ ಪುಸ್ತಕ ಬರೆದವ್ರು ಪರಿಗಣಿಸ್ತೇ ಇದ್ರೇನು ಟೆಕ್ಸ್ಟ್ ಆಗುತ್ತೆ, ಹಾಡ್ತಾರೆ ಮಾತಾಡ್ತಾರೆ ಅದಕ್ಕಿಂತ ಬೇಕೆ. ಹಾಗಾಗಿ ನವೋದಯದ ಮುಖ್ಯವಾದ ಲೇಖಕರಲ್ಲಿ ಒಬ್ಬರು ಅಂತ ನಾವು ಪರಿಗಣಿಸ್ಬೋದು.